ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರು, ಕಳೆದ ಒಂದು 12 ಎಪಿಸೋಡ್ಸಿಂದ ವಾಸ್ತು ಬಗ್ಗೆ ನನಗೆ ಗೊತ್ತಿರತಕ್ಕಂಥ ಜ್ಞಾನವನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಒಂದು 8ನೇ ಕ್ಲಾಸು, 9ನೇ ಕ್ಲಾಸು ಅಥವಾ 10ನೇ ಕ್ಲಾಸು ಅದು ಹೈಸ್ಕೂಲ್ ಹುಡುಗರು, ಕಾಲೇಜ್ ವಿದ್ಯಾರ್ಥಿಗಳು, ಸರ್ವೇ ಸಾಮಾನ್ಯವಾಗಿ ಯಾರು ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ವೋ, ಅವರು ಕೂಡ ತಮ್ಮ ತಮ್ಮ ಮನೆ ತಮ್ಮ ತಮ್ಮ ಜಮೀನು ವಾಸ್ತು ನೋಡ್ಕೊಳ್ಳೋ ಲೆವೆಲಿಗೆ ಕೆಲವು ಬೇಸಿಕ್ ನಾಲೆಡ್ಜನ್ನು ನಿಮ್ಮೊಂದಿಗೆ ಕಳೆದೆಲ್ಲ ಸಂಚಿಕೆಯಲ್ಲಿ ಹಂಚ್ತಾ ಬಂದಿದ್ದೀನಿ, ತಿಳಿಸ್ತಾ ಬಂದಿದ್ದೀನಿ. ಈ ಒಂದು ವಾಸ್ತು ಎಪಿಸೋಡ್ಸಲ್ಲಿ, ಈ ಸೀರೀಸ್ನಲ್ಲಿ ಭೂಮಿಯನ್ನು ಹೆಂಗೆ ಪತ್ತೆ ಹಚ್ಚಬೇಕು, ಯಾವ ಜಾತಿ ಭೂಮಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನೋ ಭೂಮಿ, ಮನೆ ಕಟ್ಟಕ್ಕೆ ಬಾರು, ರೆಸ್ಟೋರೆಂಟು, ಸಿನಿಮಾ ಥಿಯೇಟ್ರು, ಕ್ಲಬ್ಬು, ಲಾಡ್ಜು, ಕಮರ್ಷಿಯಲ್ ಬಿಲ್ಡಿಂಗು, ಪಬ್ಲಿಕ್ಕಿಗೆ ಅನುಕೂಲವಾಗಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಮೊದಲು ಭೂಮಿ ಪರೀಕ್ಷೆ ಆಗಬೇಕು ಅಂತ ಹೇಳಿದೆ. ಭೂಮಿ ಅಂದರು ತಗ್ಗಿರುವ ಪ್ರದೇಶದಲ್ಲಿ ಪೂರ್ವಕ್ಕೆ ತಗ್ಗಿರ್ಬೋದು, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಉತ್ತರ, ಈಶಾನ್ಯ ದಿಕ್ಕಿನಲ್ಲಿ ತಗ್ಗಿದ್ರೆ ಏನೆಲ್ಲ ಪ್ರಾಬ್ಲಮ್ಮು ಒಳ್ಳೆಯದಾಗತ್ತೆ. ಅದೇ ಥರ ಉತ್ತರ ಎತ್ತರ ಇದ್ದು, ಆಗ್ನೇಯ ಎತ್ತರ ಇದ್ದು, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಉತ್ತರ, ಈಶಾನ್ಯ ಎತ್ತರಗಳಿದ್ದಾಗ, ತಗ್ಗು ಇಳಿಜಾರಿದ್ದಾಗ ಯಾವ ರೀತಿ ಫಲ ಕೊಡುತ್ತೆ, ಎತ್ತರದಲ್ಲಿದ್ದಾಗ ಯಾವ ರೀತಿ ಫಲ ಕೊಡುತ್ತೆ ಅನ್ನೋ ವಿಚಾರನ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ನೀರು ಎಲ್ಲಿರಬೇಕು, ಮನೆ ಅಥವಾ ನಮ್ಮ ವ್ಯವಹಾರದ ಜಾಗದಲ್ಲಿ ಜಲತತ್ವ ಹೇಗಿರಬೇಕು ಅಂತೇಳಿ ಹೇಳಿದ್ದೀನಿ. ಇಷ್ಟೆಲ್ಲ ಹೇಳಿದ್ಮೇಲೆ ಮನೆ ಕಟ್ಟಾಯಿತು, ಅಂಗಡಿ ಮಳಿಗೆಗಳು ಕಟ್ಟಾಯಿತು, ಮತ್ತು ಯಾವುದೋ ಒಂದು ಬಿಲ್ಡಿಂಗು ಅಪಾರ್ಟ್ಮೆಂಟ್ ಎಲ್ಲ ನಾವು ಕಟ್ಟಿದ್ದೀವಿ, ಅದಕ್ಕೆ ಶಾಂತಿ ಆಗಬೇಕು ಅಂತ ಹೇಳುತ್ತೆ ನಮ್ಮ ಹಿಂದೂ ಸನಾತನ ಧರ್ಮ. ಪ್ರಕೃತಿನಲ್ಲಿ ಹಲವಾರು ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿ ಇರ್ತದೆ. ಗಾಳಿಲಿ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಎನರ್ಜಿ ಇರುತ್ತೆ. ಆಕಾಶದಲ್ಲಿ ಕೂಡ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ನೀರಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದು ಇರುತ್ತದೆ. ಭೂಮಿಲೂ ಒಳ್ಳೆಯದು ಕೆಟ್ಟದ್ದಿರುತ್ತೆ. ಬೆಂಕಿಯಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದಿರ್ತದೆ. ಪಂಚಭೂತಗಳಲ್ಲೂ ಒಳ್ಳೆಯದು ಕೆಟ್ಟದ್ದಿರ್ತದೆ. ಪಾಸಿಟಿವ್ ನೆಗೆಟಿವ್ ಇರ್ತದೆ. ನಮ್ಮಲ್ಲಿ ನೆಗೆಟಿವ್ ಜಾಸ್ತಿ ಇರ್ತದೆ. ಪೂಜೆ ಮಾಡಲ್ಲ, ಜಪ ಮಾಡಲ್ಲ, ಧ್ಯಾನ ಮಾಡೋದಿಲ್ಲ, ಒಂದು ದಾನ ಮಾಡಲ್ಲ, ಎಲ್ಲ ನಾವೇ ಸ್ವಾರ್ಥಿ. ನಾವು ಎಷ್ಟು ಸ್ವಾರ್ಥಿ ಆಗ್ತೀವೋ ಅಷ್ಟು ನೆಗೆಟಿವ್ ಜಾಸ್ತಿ ಇರ್ತದೆ ನಮ್ಮಲ್ಲಿ. ಪರಮಸ್ವಾರ್ಥಿ, ಒಬ್ರಿಗೆ ಒಂದು ತನ್ನ ಹಾಕಲ್ಲ, ಒಂದು ತುಂಡು ಬಟ್ಟೆ ಕೊಡಲ್ಲ, ಒಂದು ಪೈಸ ಕೊಡಲ್ಲ ಅನ್ನೋ ಮಹಾಪರಮ ಸ್ವಾರ್ಥಿ, ಅವನಲ್ಲಿ ಇರೋ ಅಷ್ಟು ನೆಗೆಟಿವ್ ಇನ್ಯಾರಲ್ಲೂ ಇಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಈ ಥರ ಒಂದು ಮನೆ ಅಂದಮೇಲೆ ಗಂಡಂದೊಂದು ಜಾತಕ, ಹೆಂಡತಿದು ಒಂದು ಜಾತಕ, ಮಕ್ಕಳದು, ಹೀಗೆ ಮನೆ ಕುಟುಂಬದ ಎಲ್ಲ ಸದಸ್ಯದು ಒಂದೊಂದು ಜಾತಕ, ಒಂದೊಂದು ರಾಶಿ ನಕ್ಷತ್ರ ಹುಟ್ಟಿರ್ತಾರೆ. ಅವರವ್ರ ಕರ್ಮಾನುಸಾರವಾಗಿ, ಪೂರ್ವಜಮದ ಕರ್ಮಾನುಸಾರವಾಗಿ ಇವತ್ತು ಗಂಡನೋ ಹೆಂಡತಿನೋ ಆಗಿರ್ತಾರೆ. ನಿಮಗೆ ಮನೇಲಿ ಮಕ್ಕಳಾಗಿಡ್ತಾರೆ. ಅವ್ರ ಕರ್ಮ, ಗಂಡ ಹೆಂಡತಿ ಕರ್ಮ, ಈ ಕರ್ಮದ ಜೊತೆಗೆ ಪ್ರಕೃತಿಯಿಂದ ಬರೋ ಕರ್ಮ ಬೇರೆ ಇದೆ. ಅದೇ ವಾಸ್ತು. ಆ ಕರ್ಮ ನೆಗೆಟಿವ್ ಎನರ್ಜಿ, ನಮ್ಮ ಜಾತಕಗಳು ನೆಗೆಟಿವ್ ಎನರ್ಜಿ ಎರಡೂ ಸೇರಿಬಿಡ್ತು ಅಂತಂದರೆ ರೋಗಬಾಧೆ, ಸಾಲಬಾಧೆ, ಮರಣ ಕಂಟಕಗಳು, ಆಕ್ಸಿಡೆಂಟ್ಸು ಈ ಥರದ್ದೆಲ್ಲ ಸೃಷ್ಟಿ ಮಾಡುತ್ತೆ. ಅದಕ್ಕೆ ಯಾವುದೇ ಒಂದು ಜಾಗ ನಾವು ಕಟ್ಟಡ ಕಟ್ಟಿದ್ಮೇಲೆ, ನೂತನವಾಗಿ ಹೊಸದಾಗಿ ಕಟ್ಟಿದ್ಮೇಲೆ ಅದಕ್ಕೆ ಅದರಲ್ಲಿರೋ ನೆಗೆಟಿವ್ ಎನರ್ಜಿ ತೆಗಿಬೇಕು. ಪೇಂಟ್ ಮಾಡೋಕ್ಕೆ ಒಬ್ಬ ಬಂದ ಮನೇಲಿ, ಹೊಸ ಮನೆ ಕಟ್ಟಿದ್ದೀವಿ, ಪೇಂಟ್ ಮಾಡೋಕ್ಕೆ ಬಂದ, ಆ ಪೇಂಟ್ ಮಾಡೋ ವ್ಯಕ್ತಿನಲ್ಲಿ ಏನೇನು ಜಾತಕ ದೋಷ ಇದೆಯೋ, ಪ್ಲಮ್ಮಿಂಗ್ ವರ್ಕ್ ಮಾಡೋಕ್ಕೆ ಬರ್ತಾನೆ ಅವನಲ್ಲಿರೋ ಜಾತಕ ದೋಷ, ಟೈಲ್ಸ್ ಹಾಕ್ಲಿಕ್ಕೆ ಬರ್ತಾನೆ, ಕಾಂಕ್ರೀಟ್ ಹಾಕಕ್ಕೆ ಬರ್ತಾನೆ, ಗೋಡೆ ಕಟ್ಟಕ್ಕೆ ಬರ್ತಾರೆ, ಹೀಗೆ ಹಲವಾರು ಜನರು ಆ ಒಂದು ಮನೇನ ಕಟ್ಟಡವನ್ನು ಕಟ್ತಾರೆ. ಆ ಪ್ರತಿಯೊಬ್ಬರಲ್ಲಿರೋ ನೆಗೆಟಿವ್ ಎನರ್ಜಿ, ಆ ಭೂಮಿಯಲ್ಲಿದ್ದಂಥ ನೆಗೆಟಿವ್ ಎನರ್ಜಿ, ಪ್ರಕೃತಿಯಲ್ಲಿರತಕ್ಕಂಥ ನೆಗೆಟಿವ್ ಎನರ್ಜಿ, ನನ್ನ ಜಾತಕಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಸೇರಿಕೊಂಡಾಗ, ಅಟ್ಯಾಕ್ ಆದಾಗ ಒಳ್ಳೆಯದೇ ಆಗೋದಿಲ್ಲ, ಅಲ್ಲಿ ಕೆಟ್ಟದೇ ಆಗೋದು. ಅದಕ್ಕೆ ಶುದ್ಧೀಕರಣ ಮಾಡಬೇಕು ಅಂತ ಬಂತು. ಆ ಶುದ್ಧೀಕರಣವೇ ಗೃಹ ಪ್ರವೇಶ ಅಂತ ಕರೀತಾರೆ. ಗೃಹ ಅಂದ್ರೇನು? ಮನೆ. ಅದು ಕಚೇರಿ ಆಗಿರ್ಬೋದು, ಸಿನಿಮಾ ಥಿಯೇಟ್ರು, ಬಾರ್, ರೆಸ್ಟೋರೆಂಟ್, ಏನೇ ಆಗಿರ್ಬೋದು. ಗೃಹ ಪ್ರವೇಶ ಯಾತಕ್ಕೆ ಮಾಡಬೇಕು ಅಂತ ಅಂದರೆ, ನಮ್ಮಲ್ಲಿರೋ ನೆಗೆಟಿವ್ ಎನರ್ಜಿ, ಆ ಸ್ಥಳದಲ್ಲಿರೋ ನೆಗೆಟಿವ್ ಎನರ್ಜಿ, ಮನೆ ಕಟ್ಟುವಾಗ ಬಂದಂಥ ಎಲ್ಲ ಜನಗಳದು ನೆಗೆಟಿವ್ ಎನರ್ಜಿ, ನಾವು ಅಪ್ಪಿತಪ್ಪಿ ಬ್ರಾಹ್ಮಣನ ಭೂಮಿಯಲ್ಲಿ, ಬ್ರಾಹ್ಮಣ ವರ್ಣದಲ್ಲಿ ಶೂದ್ರ ಕಟ್ಟಿರ್ತಾನೆ, ಶೂದ್ರ ವರ್ಣದಲ್ಲಿ ಇರೋ ಭೂಮಿ ಮೇಲೆ ಬ್ರಾಹ್ಮಣ ಮನೆ ಕಟ್ಟಿರ್ತಾನೆ, ಬ್ರಾಹ್ಮಣ ವರ್ಣದವರು, ಕ್ಷತ್ರಿಯರ ಜಾಗದಲ್ಲಿ ವೈಶ್ಯಸು, ವೈಶ್ಯ ಜಾಗ ಶತ್ರು, ಹೀಗೆ ಆ ಭೂಮಿ ಮೇಲೆ ನಾವು ಮನೆ ಕಟ್ಬಿಟ್ಟು ಅದರಲ್ಲಿರೋ ನೆಗೆಟಿವ್ ಎನರ್ಜಿ ಇರುತ್ತೆ. 12 ದ್ವಾದಶ ಎನರ್ಜಿಗಳಿದೆ ಅಂತ. 12 ಎನರ್ಜಿಗಳು ಪ್ರತಿಯೊಂದು ಮೂಲೆ ಮೂಲೆಗಳಲ್ಲೂ ಜಗತ್ತಿನಲ್ಲಿ ಡಿಸ್ಚಾರ್ಜ್ ಮಾಡುತ್ತೆ ಆ ಎನರ್ಜಿನ.
ಆ ಎನರ್ಜಿ ಇರೋದ್ರಿಂದಲೇ ನಾವು ಇರ್ದು ಮಾತಾಡೋದು, ನಗೋದು, ಕುಡಿಯೋದು, ತಿನ್ನೋದು, ಮಾಡೋದು, ಡ್ಯಾನ್ಸ್ ಮಾಡೋದೆಲ್ಲ ಮಾಡ್ತೀವಿ. ಬಾಡಿಗೆ, ನಮ್ಮ ದೇಹಕ್ಕೆ ಆ 12 ಎನರ್ಜಿ ತನಗೆ ತಾನೇ ಬಂದು ಸೇರುತ್ತಂತೆ. ನಾವೇನು ಅದಕ್ಕೆ ಟ್ಯಾಕ್ಸ್ ಕೊಡೋಂಗಿಲ್ಲ, ಪರ್ಚೇಸ್ ಮಾಡೋ ಹಾಗಿಲ್ಲ. ಅದೇ ಥರ ಒಂದು ವಾಸ್ತುವಿಗೆ 12 ವೆರೈಟಿ ಎನರ್ಜಿಗಳು ಬಂದು ಸೇರುತ್ತೆ. ಆ ಒಂದೊಂದು ಎನರ್ಜಿನ ಟ್ಯೂನ್ ಮಾಡ್ಕೋಬೇಕು. ಅಲ್ಲಿ ಜಾಸ್ತಿ ಇತ್ತ ಇಲ್ಲಿ ಕಮ್ಮಿ ಮಾಡಬೇಕು, ಕಮ್ಮಿ ಇತ್ತ ಜಾಸ್ತಿ ಮಾಡ್ಕೋಬೇಕು. ಇದೇ ವಾಸ್ತು. ಎನರ್ಜಿಯನ್ನು ಫೈನ್ ಟ್ಯೂನ್ ಮಾಡ್ಕೊಳ್ಳೋದು, ಕಸ್ಟಮೈಸ್ ಮಾಡ್ಕೊಳ್ಳೋದಕ್ಕೆ ವಾಸ್ತು ಅಂತಾರೆ. ಗೃಹ ಪ್ರವೇಶ ದಿವಸ ಎಲ್ಲ ಕೆಲಸ ಮುಗ್ದಿದೆ, ಎಲೆಕ್ಟ್ರಿಕ್ ವರ್ಕು, ಪೇಂಟಿಂಗು, ಪ್ಲಮ್ಮಿಂಗು, ಮಾರ್ಬಲ್ಸ ಫಿಕ್ಸ್ ಮಾಡೋರು, ಟೈಲ್ಸ್ ಫಿಕ್ಸ್ ಮಾಡೋರು, ಕಾರ್ಪೆಂಟ್ರ್ ವರ್ಕು, ಇಂಟೀರಿಯರ್ ಡೆಕೋರೇಷನ್ ಎಲ್ಲ ವರ್ಕ್ ಫಿಕ್ಸ್ ಆದಮೇಲೆ, ಕಂಪ್ಲೀಟ್ ಆದಮೇಲೆ, ಅವರೆಲ್ಲ ಹೊರಗೆ ಹೋದ್ಮೇಲೆ ಮನೆಯಲ್ಲಿ ಗೃಹ ಪ್ರವೇಶ ಮಾಡಬೇಕು ಅಂತ ಹೇಳ್ತಾರೆ. ಶಿಲಾನ್ಯಾಸ ಮಾಡಬೇಕು. ಓಂ ನಂದ ಏ ನಮಃ, ಓಂ ಭದ್ರ ಏ ನಮಃ ಅನ್ನೋ ಮಂತ್ರ ಹೇಳಿದ್ದೆ ನಾನು. ಶಿಲಾನಾಸ್ಯ ಭೂಮಿ ಶುದ್ಧ ಮಾಡಲಿಕ್ಕೆ. ಈಗ ಭೂಮಿ ಮೇಲೆ ಒಂದು ಕಟ್ಟಡ ಆಗೋಗಿದೆ, ಆ ಕಟ್ಟಡದಲ್ಲಿರೋ ನೆಗೆಟಿವ್ ಎನರ್ಜಿನ ಹೊರಗಾಕಿ ಪಾಸಿಟಿವ್ ಎನರ್ಜಿಯಲ್ಲಿ ನಾವು ಬಾಳಿ ಬದುಕಬೇಕು ಅಂತಂದರೆ ಗೃಹ ಪ್ರವೇಶ ಮಾಡಬೇಕು ಅಂತ ಹೇಳುತ್ತದೆ. ಒಂದು ಮನೆ, ಆಫೀಸು, ಕಟ್ಟಡ ಯಾವುದೇ ಆಗಲಿ, ನೂತನ ಹೊಸದ ನಿರ್ಮಾಣ ಆಯಿತು ಅಂದಮೇಲೆ ಸ್ಥಳದಲ್ಲಿರೋ ನೆಗೆಟಿವ್ ಎನರ್ಜಿ, ಕಲ್ಲು, ಮಣ್ಣು, ಸಿಮೆಂಟ್ಗೆ, ಇಟ್ಟಿಗೆ, ಕಬ್ಬಿಣದಲ್ಲಿದ್ದಂಥ ನೆಗೆಟಿವ್ ಎನರ್ಜಿ, ಅದನ್ನೆಲ್ಲ ಮಾಡಿ ಕೆಲಸ ಮಾಡಿದಂಥ ಕೆಲಸಗಾರ ನೆಗೆಟಿವ್ ಎನರ್ಜಿ, ಇದ್ರ ಜೊತೆಗೆ ನಾನು ಯಾರ ಹೆಸರು ಮನೆ ಕಟ್ತಿದ್ದೀನೋ ಆ ನಕ್ಷತ್ರ ರಾಶಿಯಿರೋ ಆಯದ ದೋಷ, ಇವೆಲ್ಲವನ್ನು ತೆಗೆದುಹಾಕ್ಲಿಕ್ಕೆ ಗೃಹ ಪ್ರವೇಶ ಮಾಡಬೇಕು ಅಂತಂದು. ಅದಕ್ಕೆ ಗೃಹ ಪ್ರವೇಶ ಹೇಗೆ ಮಾಡಬೇಕು, ಗೃಹ ಪ್ರವೇಶ ಯಾತಕ್ಕೆ ಮಾಡಬೇಕು ಅಂತ ಗೊತ್ತಾಯಿತು. ನೆಗೆಟಿವ್ ಎನರ್ಜಿ ತೆಗೆದುಹಾಕ್ಲಿಕ್ಕೆ ಹೇಗೆ ಮಾಡಬೇಕು ಅನ್ನೋದು ಭಾಳ ಪ್ರಶ್ನೆ. ಇವತ್ತಿನ ಕಾಲ ಗೃಹ ಪ್ರವೇಶಕ್ಕೂ ಹಿಂದಿನ ಕಾಲದ ಗೃಹ ಪ್ರವೇಶ, ಅರಮನೆ ಪ್ರವೇಶ, ಗೃಹ ಪ್ರವೇಶ, ಮನೋರಂಜನಾ ಸ್ಥಳ ಪ್ರವೇಶಗಳು, ಸಿನಿಮಾ ಥಿಯೇಟರ್ಸು, ಬಾರು, ರೆಸ್ಟೋರೆಂಟ್, ಇದನ್ನೆಲ್ಲ ಯಾವ ರೀತಿ ಮಾಡ್ತಾಯಿದ್ರು ಆಗಿನ ಕಾಲದಲ್ಲಿ? ಗೃಹ ಪ್ರವೇಶ, ಮನೆಯೆಲ್ಲ ಕಟ್ಟಾಯಿತು, ನಿಮ್ಮದು ಕಟ್ಟಡ ನಿರ್ಮಾಣ ಆಯಿತು, ಈ ನೀವು ಅಲ್ಲಿ ಹೋಗಿ ವಾಸ ಮಾಡಬೇಕು ಅನ್ನೋ ಸಮಯ ಬಂದಾಗ ಯಾರ ಹೆಸರಿನಲ್ಲಿ ಮನೆ ಕಟ್ಟಿದ್ದೀರೋ, ಯಾರ ಹೆಸರಲ್ಲಿ ಆಯಾ ತೆಗೆದಿದ್ದೀರೋ, ಮನೆ ಆಯಾ ತೆಗೆದಿದ್ದೀರಲ್ಲ, ಧ್ವಜಾಯ, ಕರಾಯ, ಕಾಕಾಯ, ವೃಷಭಾಯ, ಹೀಗೆ ನಾವು ಯಾವ ಆಯದಲ್ಲಿ ಮನೆ ಕಟ್ಟಿದ್ದೀವಲ್ಲ, ಆ ಆಯದ ಓನರ್ ಯಾರು, ಮನೆ ಯಜಮಾನಿನ ಮನೆ ಯಜಮಾನ, ಅವನಿಗೆ ಗುರುಬಲ ಯಾವಾಗ ಬರುತ್ತೆ ನೋಡಬೇಕು ಗುರು ಪ್ರವೇಶಕ್ಕೆ. ಫಸ್ಟ್ ಗುರುಬಲ ಚೆಕ್ ಮಾಡಬೇಕು. ಯಾಕೆಂದರೆ ಗುರುಬಲ ಇದ್ದಾಗ ಮದುವೆ ಆಗಬೇಕು, ಗುರುಬಲ ಇದ್ದಾಗ ಉಪನಯನ ಮಾಡಬೇಕು, ಗುರುಬಲ ಇದ್ದಾಗ ವಿದ್ಯಾಭ್ಯಾಸಕ್ಕೆ ಮಾಡಿಸ್ಬೇಕು ಅಂತ. ಹಾಗೆ ಹೊಸ ಮನೆಗೆ ಹೋದಾಗ ಗುರುಬಲ ಇದ್ದಾಗ ಹೋದರೆ ಅವನಿಗೆ ಲೈಫ್ ಲಾಂಗ್ ಒಳ್ಳೆಯದಾಗತ್ತೆ, ಗುರುವಿನ ಅನುಗ್ರಹ ಆಗತ್ತೆ ಅಂತ ಒಂದು. ಅದಕ್ಕೆ ಯಾರ ಹೆಸರಿನಲ್ಲಿ ಮನೆ ಕಟ್ಟಿದಿರಲ್ಲ ಅವ್ರಿಗೆ ಗುರುಬಲ ಯಾವುದಿದೆ ನೋಡಬೇಕು. ಸುಮ್ಮನೆ ಯಾವ ಕ್ಯಾರೆ ನೋಡ್ಕೊಂಡು ಬಂದು ಫಿಕ್ಸ್ ಮಾಡಿಬಿಡೋದಲ್ಲ ಒಂದು. ಎರಡನೇದು, ಯಾವ ಆಯಕ್ಕೆ ನೀವು ಗುರು ಪ್ರವೇಶ ಮಾಡ್ತಾ ಇದ್ದೀರಾ, ಧ್ವಜಾಯ, ಸಿಂಹಾಯ, ವೃಷಭಾಯ, ಕಾಕಾಯ, ಯಾವಕ್ಕೆ ನೀವು ಮಾಡ್ತಾ ಇದ್ದೀರಾ, ಆ ಆಯದ ಅಧಿದೇವತೆಗಳು ಸಪರಿವಾರ ದೇವತೆಗಳಿಗೆ ನಾವು ಫಸ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ವಿಘ್ನಗಳು ಯಾವುದರಿಂದಾದರೂ ಬರ್ಬೋದು ನಮಗೆ, ಪ್ರಕೃತಿಯಿಂದ, ನೀವು ಕಟ್ಟಿರೋ ಗೋಡೆಯಿಂದ, ನಿಮ್ಮ ಬಚ್ಚಮನೆಯಿಂದ, ಡೋರಿಂದ, ಕಿಟಕಿಯಿಂದ, ಯಾರು ತಲಾದರೂ ವಿಘ್ನಗಳು ಬೀಳ್ಬೋದು ಅಥವಾ ಅದರಿಂದ ಏನೋ ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗ್ಬೋದು. ಅದರಿಂದ ಪ್ರಕೃತಿಯಿಂದ ಆಗಲಿ ಅಥವಾ ನಾವು ಕಟ್ಟಿರೋ ಐಟಮ್ಸು, ಯೂಸ್ ಮಾಡೋ ಮೆಟೀರಿಯಲ್ಸಿಂದ ಆಗಲಿ ವಿಘ್ನಗಳು ಬರಬಾರ್ದು. ಇಲ್ಲಿ ಹೋಗ್ತಾ ವಾಸ ಮಾಡ್ತಾ ನಮ್ಗೆ ಯಾವುದೇ ರೀತಿಯ ತೊಂದರೆಗಳು ಬರಬಾರ್ದು ಅಂದರೆ ಅದರಲ್ಲಿ ವಿಶೇಷವಾಗಿ ನಾವು ಉಚ್ಚಿಷ್ಟ ಗಣಪತಿಯಿಂದ ಗಣಪತಿ ಹೋಮ ಮಾಡಬೇಕಂತ ನೋಡಿ. ಉಚ್ಚಿಷ್ಟ ಗಣಪತಿ, ಸಿದ್ಧ ಗಣಪತಿ, ಸಿದ್ಧಿವಿನಾಯಕ. ಉಚ್ಚಿಷ್ಟ ಗಣಪತಿ ಭಾಳ ವಿಶೇಷವಾದಂಥ ಗಣಪತಿ. ಗಣಪತಿಯಲ್ಲಿ ಸಿದ್ಧಿವಿನಾಯಕ ಹೋಮ ಮಾಡಬೇಕು ಮನೆಯಲ್ಲಿ ಫಸ್ಟು ಅಂತ ಹೇಳ್ತಾರೆ. ಅದನ್ನು ಮೊದಲು ಗಣಪತಿ ಹೋಮ, ಆಮೇಲೆ ಯಾವ ಆಯಕ್ಕೆ ನೀವು ಮನೆ ಕಟ್ಟಿರೋ ಆಯದ ಅಧಿದೇವತೆ, ಪ್ರತ್ಯಧಿ ದೇವತೆಗಳನ್ನ ನೋಡಿ ಅವರ ಹೆಸರು ಹೋಮ ಮಾಡಬೇಕು. ಗಣಹೋಮ ಆದಮೇಲೆ ಅದಾದ ನಂತರ ಆ ಸ್ಥಳದಲ್ಲಿ ಇರತಕ್ಕಂಥ ಎಲ್ಲ ಥರ ನೆಗೆಟಿವ್ ಭೂತ ಉಚ್ಚಾಟನೆ, ಭೂತಶುದ್ಧಿ ಎಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಇದು ಒಂದು. ಅವರವರ ಗೋತ್ರದ ಅನುಸಾರವಾಗಿ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಗೋತ್ರದ ಅಗ್ರಜರು ಯಾರು, ಈಗ ಭಾರದ್ವಾಜ ಗೋತ್ರ, ವಿಶ್ವಾಮಿತ್ರ ಗೋತ್ರ, ವಶಿಷ್ಠ ಗೋತ್ರ, ಆಂಗಿರಸ ಗೋತ್ರ, ಅತ್ರಿ ಗೋತ್ರ, ಹೀಗೆ ಗೋತ್ರ. ಗೃಹ ಪ್ರವೇಶ ಮಾಡಬೇಕಂದ್ರೆ ಗಣಪತಿ ಹೋಮ, ಆಯ ಧ್ವಜ, ಆಯ ಸಿಂಹ, ಅದಕ್ಕೆ ಅಧಿದೇವತೆ ಪ್ರತಿಯೋತಿ ಆದಮೇಲೆ ಶುದ್ಧೀಕರಣ ಮಾಡಿ ಗೋತ್ರದವರಿಗೆ ನಾವು ಇದು ಮಾಡಬೇಕು ಅಂತ, ಗೋತ್ರಜರಿಗೆ. ಆಗ ಆ ಮನೆಯಲ್ಲಿ ಸದಾ ನಿರಂತರ ಆ ಗೋತ್ರದ ಅಧಿಪತಿಗಳು
ಸಂತಾನ ಅಭಿವೃದ್ಧಿಗೆ ವಂಶಾಭಿವೃದ್ಧಿಗೆ ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಅವ್ರ ಗೋತ್ರ ಬೆಳಿಬೇಕಲ್ಲ. ವಿಶ್ವಾಮಿತ್ರ ಆಶೀರ್ವಾದ ಮಾಡಿ ವಿಶ್ವಾಮಿತ್ರ ಗೋತ್ರ ಬೆಳೀತು, ವಶಿಷ್ಠ ಆಶೀರ್ವಾದ ಮಾಡಿ ವಶಿಷ್ಠ ಗೋತ್ರ ಬೆಳೀತು. ಆದರೆ ಗೋತ್ರ ಜನರನ್ನು ನಾವು ಆಹ್ವಾನ ಮಾಡಿ ಅವ್ರ ಹೆಸರಲ್ಲಿ ಪೂಜೆ ಜಪ ಮತ್ತು ಹೋಮ ಮಾಡಬೇಕು ಅಂತ ಅಂದರು. ಇದು ನಾಲ್ಕನೇದು, ಆ ಮನೆಯಲ್ಲಿ ನಿಮ್ಮ ಕುಲದೇವಿ ಕುಲದೇವರ ಆರಾಧನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಹೋಮ ಮಾಡಬೇಕು. ಇದು ಮಾಡ್ತಾಯಿಲ್ಲ ಎಲ್ಲ ಕಡೆ. ನಿಮ್ಮ ಹೆಣ್ಣದೇವರ ಹೆಸರೇಳಿ ಹೋಮ ಮಾಡಬೇಕು, ನಿಮ್ಮ ಗಂಡದೇವರು ಯಾರು ಆ ದೇವರ ಹೆಸರೇಳಿ ಹೋಮ ಮಾಡಬೇಕು. ಗುರು ಪ್ರವೇಶಿಸ ಅವರಿಗೆ ಆಹುತಿಯನ್ನು ಅಗ್ನಿಮುಖಿಯನ್ನು ಕೊಡಬೇಕು ಅಂತ ಹೇಳೋದು. ಇದೆಲ್ಲ ಆದಮೇಲೆ ನಿಮ್ಮ ಗುರು ಪ್ರವೇಶ ದಿವಸ ನಿಮ್ಮ ಗುರುಗಳು ಯಾರು ಆ ಗುರುಗಳನ್ನು ಹೋಮ ಮಾಡಬೇಕು ಅಂತ ಹೇಳಿ. ಉದಾಹರಣೆಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಶಿರಡಿ ಸಾಯಿಬಾಬಾ ಇರ್ಬೋದು, ಗುರು ಕುಲದೇವಿ ಕುಲದೇವ ಆದಮೇಲೆ ಗುರು ಮಾಡಿ ಹೋಮ ಮಾಡಬೇಕಾ, ಆ ಮನೆಗೆ ಭಾಳಷ್ಟು ಗುರುವಿನ ಆಶೀರ್ವಾದ ಆಗುತ್ತೆ ಅಂತ ಹೇಳ್ತಾರೆ. ಇದೊಂದು. ಇದೆಲ್ಲ ಆದ ನಂತರ ಅಲ್ಲಿ ನೆಗೆಟಿವ್ ಎನರ್ಜಿ ತೆಗೆದಾಕ್ಲಿಕ್ಕೆ ಭಾಳಷ್ಟು ರಾಕ್ಷಸಜ್ಞ ಹೋಮ ಮಾಡ್ಬೋದು, ಅಘೋರ ಹೋಮ ಮಾಡ್ಬೋದು, ಸಾವುಗಳು ಬರಬಾರ್ದು, ಮರಣ ದುರಂತಗಳು ಬರಬಾರ್ದು, ಆಕ್ಸಿಡೆಂಟ್ಸ್ ಆಗಬಾರ್ದು ಅಂದರೆ ಮೃತ್ಯುಂಜಯ ಮಂತ್ರ ಜಪ ಮಾಡಬೇಕು. ದೀರ್ಘಾಯುಷವಂತನಾಗಬೇಕಿದ್ರೆ ಅಮೃತೇಶ್ವರ ಹೋಮ ಮಾಡಬೇಕು. ಅಮೃತ ಮೃತ್ಯುಂಜಯ ಅಂತೇಳಿ ಮೃತ್ಯುಂಜಯ ಬೇರೆ, ಅಮೃತ ಮೃತ್ಯುಂಜಯ ಬೇರೆ. ಇದಲ್ಲದೇ ಈ ಐ ಸಿ ಯುನಲ್ಲಿ ಅಡ್ಮಿಟ್ ಆಗಿಬಿಡ್ತಾರೆ, ಆಗಾಗ ಅಡ್ಮಿಟ್ ಆಗ್ತಾರೆ, ಸೀರಿಯಸ್ಸಾಗಿ ಒಂದು ಎರಡು ತಿಂಗಳು ಮೂರು ತಿಂಗಳು ಅಡ್ಮಿಟ್ ಆಗ್ತಾರೆ. ಸರಣಿ ಸಾವಾಗಬಾರ್ದು ಮನೇಲಿ ಅಂದರೆ ಮೃತ್ಯು ಸಂಜೀವಿನಿ ಹೋಮ ಮಾಡಬೇಕು. ನೋಡಿ ಇಲ್ಲಿ ಮೃತ್ಯು ದೋಷ, ವಾಹನ ಮೃತ್ಯು ದೋಷ, ಸ್ವಯಂ ಆತ್ಮಹತ್ಯೆ ದೋಷ, ವಾಹನಗಳಿಂದ ಬಾರೋ ದೋಷ, ಮಚ್ಚು ಲಾಗಿಂದ ಹೊಡೆಯೋ ಸಾಯಿಸ್ಬೋದು, ನೀರಲ್ಲಿ ಬಿಸಿ ಸಾಯ್ಬೋದು, ಬೆಂಕಿ ಹಾಕೊಂಡು ಸಾಯ್ಬೋದು, ಭೂಕಂಪದಲ್ಲಿ ಸತ್ತೋಗ್ಬೋದು, ಇದೆಲ್ಲದಕ್ಕೂ ಕೂಡ ಮೃತ್ಯುಂಜಯ ಹೋಮ ಮಾಡಬೇಕು ನಾವು. ಎರಡನೇದು ಅಮೃತ ಮೃತ್ಯುಂಜಯ ಅಂಥೇಳಿ ಇನ್ನೊಂದು ದೀರ್ಘಾಯುಷ್. ಮೂರನೇದು ಮೃತ್ಯು ಸಂಜೀವಿನಿ, ಯಾವುದೇ ಕಾರಣಕ್ಕೂ ಅವರಿಗೆ ಅಪಮೃತ್ಯು ದೋಷ ಬರಬಾರ್ದು, ಒಳ್ಳೆ ಸುಖ ಸಾವು ಬರಬೇಕು ಅಂದರೆ ಮೃತ್ಯು ಸಂಜೀವಿನಿ. ಈ ಮೂರು ಮೃತ್ಯುಂಜಯ, ಅಮೃತ ಮೃತ್ಯುಂಜಯ, ಮೃತ್ಯು ಸಂಜೀವಿನಿ ಇದು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಈಗ ಮೃತ್ಯುಂಜಯ ಮಾಡ್ತಾರೆ, ಅಮೃತ ಮೃತ್ಯುಂಜಯ ಮತ್ತು ಮೃತ್ಯು ಸಂಜೀವಿನಿ ಮಂತ್ರದಿಂದ ಹೋಮ ಮಾಡಲ್ಲ ಇವತ್ತಿನ ದಿವಸ. ಇದು ಒಂದು. ಇನ್ನೊಂದು ಆಯುಷು ಭದ್ರಾಗಿತ್ತು ಅಂದರೆ ಏನು ಬೇಕಾದ್ರೆ ಸಂಪಾದಿಸ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಕಂಟಕಗಳಿರಬಾರ್ದು, ಬಿದ್ದು ಕೈ ಮುರ್ಕೊಂಡು ಸತ್ತೋಗೋದು, ಯಾರೋ ಮಚ್ಚು ಲಾಂಗಲ್ ನೋಡಿ ಸಾಯಿಸ್ಬಿಡೋದು, ಇದೆಲ್ಲ ಬರಬಾರ್ದು. ಈ ಮೃತ್ಯುಂಜಯ ಅದೊಂದು ಗ್ರೂಪ್, ಅದೊಂದು ಡಿಪಾರ್ಟ್ಮೆಂಟ್ಗೆ ಪರ್ಮಿಷನ್ ತೊಗೋಬೇಕು, ಪೂಜೆ ಮಾಡಿ ಹೋಮ ಮಾಡಿ. ನೆಕ್ಸ್ಟ್ ಏನು ಮಾಡಬೇಕು, ಮನೇಲಿ ಶತ್ರುಗಳ ಕಾಟ, ದುಷ್ಟಶಕ್ತಿಗಳ ಬಾಧೆ ಇರಬಾರ್ದು ಅಂತಂದರೆ ನಾವು ಸುದರ್ಶನ ಮಂತ್ರದಿಂದ ಹೋಮ ಪೂಜೆಯೆಲ್ಲ ಮಾಡಬೇಕು ಸುದರ್ಶನ. ಮತ್ತು ನಿಮ್ಮ ಕುಲದೇವರು ಯಾರು, ಈಗ ಲಕ್ಷ್ಮೀ ನರಸಿಂಹ ಅಂತ ಇಟ್ಕೊಳ್ಳಿ, ಲಕ್ಷ್ಮೀ ನರಸಿಂಹನ ಹೆಸರು ಹೇಳಿ ಪೂಜೆ ಮಾಡಬೇಕು. ಆಗ ಅದು ಮಾಟಮಂತ್ರ ತಂತ್ರ ಪ್ರಯೋಗ, ಶುದ್ಧಗ್ರಹ ಪ್ರಯೋಗ, ದುಷ್ಟಶಕ್ತಿ ಪ್ರಯೋಗ ನಿವಾರಣೆ ಆಗುತ್ತೆ. ನೀವು ಮನೆ ಕಟ್ಟಕ್ಕೆ ಮುಂಚೆ ಆಚಾರ ಸ್ಮಶಾನ ಆಗಿರ್ಬೋದು, ದೇವಸ್ಥಾನ ಇತ್ತೋ ಅಥವಾ ಕೊಳ ಇತ್ತೋ ನದಿ ಇತ್ತೋ ಕಾಲುವೆ ಇತ್ತೋ ಮುಚ್ಚಿಬಿಟ್ಟು, ಈಗ ರಾಜಕಾಲುವೆ ಮುಚ್ಚಿಬಿಟ್ಟು ಸೈಟ್ ಮಾಡಿದ್ದಾರೆ, ಆ ಥರ ಏನಾದ್ರು ಮಾಡಿದರೆ ಪ್ರಕೃತಿಯಲ್ಲಿ ಆಗಿರೋ ದೋಷ ದ್ವಂದ್ವಕ್ಕೋಸ್ಕರ ನೀವೇನು ಮಾಡಬೇಕು, ಅಲ್ಲಿ ನಾವು ರುದ್ರ ಹೋಮ ಮಾಡಬೇಕು ಅಂತ ಹೇಳ್ತಾರೆ ಗುರು ಪ್ರವೇಶ ದಿವಸ. ನೋಡಿ ಇದೆಷ್ಟು ಮಾಡಬೇಕು ಒಂದು ಬ್ಯಾಚ್. ಇದೆಲ್ಲ ನಾವು ಒಂದು ಸೆಟ್ ಅಂತಂದರೆ ಎರಡನೇ ಸೆಟ್ಟಲ್ಲಿ ಎರಡನೇ ವಿಭಾಗದಲ್ಲಿ ನಾನಾ ನಕ್ಷತ್ರ ನಾನಾ ಗೋತ್ರದ ನಾನಾ ರಾಶಿಯಲ್ಲಿ ನಾನಾ ಗ್ರಹದಲ್ಲಿ ಇರ್ತೀವಿ, ಪಾದಗಳು ಇಟ್ಟಿರ್ತೀವಿ, ಆದ್ದರಿಂದ ನವಗ್ರಹ ಶಾಂತಿ ಆಗಬೇಕು. ಮನೆಯಲ್ಲಿ ನಕ್ಷತ್ರ ಹೋಮ ಆಗಬೇಕು, ಪ್ರತಿಯೊಂದು ನಕ್ಷತ್ರ ಹೋಮ ಮಾಡಬೇಕು. ಆಮೇಲೆ ನಿಮ್ಮಲ್ಲಿ ಗ್ರಾಮ ದೇವತೆ, ನೀವು ಮನೆ ಕಟ್ಟಿರೋ ಜಾಗದಲ್ಲಿ ಯಾವ ಗ್ರಾಮತೆ ಕ್ಷೇತ್ರಪಾಲಕ ಯಾರು ಆ ಜಾಗಕ್ಕೆ, ಅವ್ರದೆಲ್ಲ ಪರ್ಮಿಷನ್ ತೊಗೊಂಡು ಪೂಜೆ ಮಾಡಿ ಹೋಮ ಮಾಡಬೇಕು ಅಂತ ಹೇಳುತ್ತೆ. ನಮ್ಮ ಸನಾತನ ಧರ್ಮದಲ್ಲಿ ಮನಸ್ಸು ಶುದ್ಧೀಕರಣ, ದೇಹ ಶುದ್ಧೀಕರಣ, ಆತ್ಮಶುದ್ಧೀಕರಣಕ್ಕೆ ಅದೇ ಒಳ್ಳೆ ಶಕ್ತಿ ಬರಲಿಕ್ಕೋಸ್ಕರ ಗುರು ಪ್ರವೇಶ ದಿವಸ ಗಾಯತ್ರಿ ಮಂತ್ರದಿಂದ ಹೋಮ ಮಾಡಬೇಕಂತೆ. 108 ಅಟ್ಲೀಸ್ಟ್ ಮಿನಿಮಮ್ 108 ಸಲ ಗಾಯತ್ರಿ ಹೋಮ ಮಾಡಬೇಕಂತೆ ನೋಡಿ. ಗುರು ಪ್ರವೇಶ ದಿವಸ ಗಾಯತ್ರಿ ಹೋಮ, ಓಂ ಭೋದ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಸ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಸ್ವಾಹ, ಆ ಥರ ಹೇಳಿ 108 ಸಲ ಹೋಮ ಮಾಡಬೇಕು ಅಂತ ಹೇಳ್ತಾರೆ. ಆಗ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಟ್ಯೂನ್ ಆಗುತ್ತೆ ಆ ಮನೆಗೆ, ಮತ್ತು
ದೇಹ ಮನಸ್ಸು ಆತ್ಮಕ್ಕೆ ದಿಶಕ್ತಿ ಪ್ರಚೋದನೆ ಆಗುತ್ತೆ ಗಾಯತ್ರಿ ಹೋಮ ಮಾಡೋದ್ರಿಂದ. ಗಾಯತ್ರಿ ಹೋಮ ಆಯಿತು, ಇದೆಲ್ಲ ಆದಮೇಲೆ ನಕ್ಷತ್ರ ಹೋಮ, ನವಗ್ರಹ ಹೋಮ ಎಲ್ಲ ಆಯಿತು. ನಮ್ಮಲ್ಲಿ ಕೆಲವರು ಒಂದು ಏನು ಮಾಡ್ತಾರೆ ಅಂತಂದರೆ, ಈ ಪಿತೃಹೋಮ ಅಂತ ಕೆಲವು ಕಡೆ ಮಾಡಿಬಿಡ್ತಾರೆ ಅವರು ಹೊಸ ಮನೆಯಲ್ಲಿ, ಅದೆಲ್ಲ ಅದು ಮಾಡ್ಬೋದು, ಅದು ಅಶುಭ ಅಂತ. ಎಲ್ಲ ಹೋಮ ಆದಮೇಲೆ ಮನೆಯಲ್ಲಿ ಸ್ಥಿರ ದನ ಕನಕ ವಸ್ತ್ರ ವಾಹನ ಅಭಿವೃದ್ಧಿಯಾಗಲಿಕ್ಕೆ ಕನಕಲಕ್ಷ್ಮಿ, ಜ್ಯೇಷ್ಠಾಲಕ್ಷ್ಮಿ, ಮಹಾಲಕ್ಷ್ಮಿ ಮೂರು ಹೋಮ ಆಗಬೇಕು ಅಂತ ಹೇಳ್ತಾರೆ. ಈ ಮಂತ್ರ ಗೊತ್ತಿರಬೇಕು ಅವ್ರಿಗೆ, ಮಾಡೋರಿಗೆ. ಕನಕಲಕ್ಷ್ಮಿ, ಜ್ಯೇಷ್ಠಾಲಕ್ಷ್ಮಿ, ಮಹಾಲಕ್ಷ್ಮಿ ಈ ಮೂರು ಲಕ್ಷ್ಮಿಯರ ಮಂತ್ರ ಬೀಜಾಕ್ಷರದಿಂದ ಹೋಮ ಮಾಡೋದ್ರಿಂದ ಬರಬೇಕಾದ ದುಡ್ಡು ಬರುತ್ತೆ. ಅಕಸ್ಮಾತ್ ಕೊಟ್ಟುಬಿಟ್ರೆ ವಾಪಸ್ ತಂದು ಕೊಡ್ತಾರೆ. ಇದು ದುಡ್ಡಿನಲ್ಲಿ ಯಾವುದೇ ರೀತಿ ದರಿದ್ರ ಬರೋದಿಲ್ಲ ಅಂತ. ಮಹಾಲಕ್ಷ್ಮಿ ಹೋಮ ಮಾಡಿದ್ಮೇಲೆ ಚೋರ ಹೋಮ ಮಾಡಬೇಕು ಅಂತ ಹೇಳ್ತಾರೆ. ಚೋರ ಹೋಮ ಅಂದರೆ ಏನು? ಕಳ್ಳತನ ಆಗಬಾರ್ದು ಮನೆಯಲ್ಲಿ ಅಂತ. ಇದಿಷ್ಟು ಪ್ರೊಸೀಜರ್ ಇದೆ ಗೃಹ ಪ್ರವೇಶ ಮಾಡಲಿಕ್ಕೆ. ಇದು ನಾನು ಹೇಳಿದೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡು ಆಯಾ ಹೋಮಗಳನ್ನ ಅವತ್ತು ಮಾಡಬೇಕು. ಇದು ಒಂದಿನದಲ್ಲಿ ಮಾಡಲಿಕ್ಕಾಗಲಿಲ್ಲ ಅಂದರೆ ಹಿಂದಲ ನೈಟೇ ಮಾಡ್ಬೋದು ಕೆಲವು ಹೋಮಗಳು, ನೆಕ್ಸ್ಟ್ ಡೇ ಬೆಳಗ್ಗೆ ಇದು ಮಾಡ್ಬೋದು. ಇದೆಲ್ಲಕ್ಕಿಂತ ಚೋರ ಹೋಮ ಆದಮೇಲೆ ಮನೆಯಲ್ಲಿ ಶಾಂತಿ, ಸಹನೆ, ಆರೋಗ್ಯ ಈ ಮೂರು ಬೇಕು ಅಂತಂದರೆ ಸುದರ್ಶನ ಹೋಮ ಮಾಡಬೇಕು ಅಂತ ಹೇಳ್ತಾರೆ. ಆ ಮನೆಯಲ್ಲಿ ಯಾರಿಗಾದ್ರೂ ಕಾಳಸರ್ಪ ದೋಷ ಇತ್ತು ಅಂದರೆ ಆ ಕಾಳಸರ್ಪ ದೋಷಕ್ಕೆ ಸಂಬಂಧಪಟ್ಟಂಥ ಮಂತ್ರ ಹೇಳಿ ಹೋಮ ಮಾಡಬೇಕು. ಆಗ ಕಾಳಸರ್ಪ ದೋಷ ಆ ಮನೆಯಲ್ಲಿ ಹೆಚ್ಚಿಗೆ ದಿವಸ ಇರೋದಿಲ್ಲ, ಯಾರಿಗೂ ತಟ್ಟೋದಿಲ್ಲ. ಅಂಥ ಜಾತಕ ಜೊತೆಲಿದ್ರು ಕೂಡ ನಮಗೇನೂ ಆಗೋದಿಲ್ಲ. ಅದರಿಂದ ಸರ್ಪ ಹೋಮ, ನಾಗಹೋಮ, ನವಗ್ರಹ ಶಾಂತಿ ಹೇಗೋ ಹಾಗೆ ನಾಗಶಾಂತಿನೂ ಮಾಡಬೇಕು, ನಕ್ಷತ್ರ ಶಾಂತಿ ಹೇಗೋ ಹಾಗೆ ನಾಗಶಾಂತಿನೂ ಮಾಡಬೇಕು, ಹಾಗೆ ಈ ರಾಶಿ ಶಾಂತಿ ಹೇಗೋ ಹಾಗೆ ನಾಗಶಾಂತಿ ಮಾಡಬೇಕು. ಅದರ ನಾಗ ಕವಚ ಅಥವಾ ಆಯಾ ಸಂಬಂಧಪಟ್ಟಂಥ ಈಗ ತಕ್ಷಕ ಅನಂತ ಅಂತ ಹೇಳ್ತೀವಿ, ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಿ ಅನಂತ ಯಸ್ವಾಹ, ಈ ಥರ ಅನಂತ, ತಕ್ಷಕ, ಕುಳಿಕ, ಕಾರ್ಕೋಟಕ, ಶಂಖಪಾಲ, ಶಂಖಚೂಡ, ವಿಷಧರ, ಆಮೇಲೆ ಪದ್ಮ, ಮಹಾಪದ್ಮ, ಧೃತರಾಷ್ಟ್ರ, ಧನಂಜಯ, ಹೀಗೆ ದೊಡ್ಡ ದೊಡ್ಡ ಕಾಳಸರ್ಪಗಳಿದೆ. ಆ ಕಾಳಸರ್ಪ ದೋಷಕ್ಕೆ ಆ ಗುರುಪ್ರವೇಶ ದಿವಸನೇ ಹೋಮ ಮಾಡಿದ್ರೆ ಆ ಮನೆಯಲ್ಲಿ ಮದುವೆಗಳು, ಸಂತಾನಗಳು ಆಗುತ್ತೆ ಹೊಸ ಮನೆಯಲ್ಲಿ. ಆಗ ಅವ್ರಿಗೆ ಸಪ್ರೇಟ್ ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಗುರುಪ್ರವೇಶ ಯಾರ್ಯಾರು ಕಾಳಸರ್ಪ ದೋಷ ಇದೆಯೋ ಅವರೆಲ್ಲ ಆ ಮನೇಲಿ ವಾಸ ಮಾಡಲೇಬೇಕು. ಅಪ್ಪಂಗೊಂದು ಕಾಳಸರ್ಪ ದೋಷ, ಅಮ್ಮಂದೇ ಒಂದು ಕಾಳಸರ್ಪ ದೋಷ ಇರ್ತದೆ ಮಕ್ಕಳಿಗೆ. ಅದರಿಂದ ಕಾಳಸರ್ಪ ದೋಷದ ಒಂದು ಹೋಮ ನಾಗಕವಚ ಅಥವಾ ನಾಗ ಆ ಸಂಬಂಧಪಟ್ಟಂಥ ಸರ್ಪದೇವತೆಯದು ಹೋಮ ಮಾಡಿಬಿಟ್ರೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಮನೆಯಲ್ಲಿ ಶುಭ ಸಮಾರಂಭಗಳು, ಮದುವೆ ಸಂತಾನಗಳು ಆಗುತ್ತೆ. ಈ ಔಷಧಿ ಊಟದಲ್ಲಿ ವಿಷ ಹಾಕ್ಬಿಡ್ತಾರೆ ಮನೇಲಿ, ಕಳ್ಳತನ ಮಾಡೋದೊಂದು, ಮನೆಗೆ ಬಂದು ವಿಷ ಹಾಕೋದೊಂದು, ಔಷಧಿ ಕೊಡು ಮತ್ತು ಪಾನೀಯಗಳಲ್ಲಿ ವಿಷ ಹಾಕಿ ಕೊಟ್ಬಿಡ್ತಾರೆ. ಅದಕ್ಕೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋಕ್ಕೋಸ್ಕರ ನಾವು ಓಂ ಸುದರ್ಶನ ಮಂತ್ರಗಳನ್ನು ಹೇಳಿ ಹೋಮ ಮಾಡಬೇಕು ಅಂತ. ಅಸ್ತ್ರಶಸ್ತ್ರಾಣಿ ಮಂತ್ರನ ಹೇಳುತ್ತೆ, ಓಂ ಕ್ಲೈಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೇ ಪರಕರ್ಮ ಮಂತ್ರ ಯಂತ್ರ ಔಷಧಾನಿ ಅಸ್ತ್ರಶಸ್ತ್ರಾಣಿ ಸಂಬರ ಸಂಬರ ಮೃತ್ಯರ್ಮೋಚಯ ಮೋಚಯ ಓಂ ನಮೋ ಭಗವತೆ ಮಹಾಸುದರ್ಶನಾಯ ದ್ರೀಪ್ತೆ ಜ್ವಾಲಾವರಿತಾಯ ಸರ್ವದಿಕ್ಷೋಭಣಕರಾಯ ಹುಂ ಪಟ್ ಪರಬ್ರಹ್ಮಣೇ ಪರಂ ಜ್ಯೋತಿಷೇ ವಿಷ್ಣುವೇ ನಮಃ ಸ್ವಾಹ ಸ್ವಾಹ. ಅವರು ಯಾರೇ ಆಗಿರಲಿ ಸುದರ್ಶನ ಹೋಮ ಮನೇಲಿ ಮಾಡಲೇಬೇಕು. ಆಗ ಊಟ ಪಾಠದಲ್ಲಿ ಹಾಕೋ ವಿಷ ಮಚ್ಚು ಲಾಂಗಲ್ ನೋಡಿ ಸಾಯಿಸುತ್ತೆ, ಏನೋ ದೋಷ ಇತ್ತು ಅಂದರೆ ಆ ಮನೆಯಲ್ಲಿ ಗುರುಪ್ರವೇಶ ಇದೆಲ್ಲ ಶಾಂತಿ ಆದರೆ ಮುಂದೆ ಅದು ಯಾವುದು ಬರಲ್ಲ. ಇಲ್ಲ ಅಂದರೆ ಈ ಮನೆಗೆ ಬಂದಮೇಲೆ ಇವನಿಗೆ ಊಟದ ಮದ್ದಾಗಿ ಸಾಯಿಸ್ಬಿಟ್ರು, ಈ ಮನೆಗೆ ಬಂದಮೇಲೆ ಮಚ್ಚು ಲಾಂಗಲ್ ನೋಡಿ ಸಾಯಿಸ್ಬಿಟ್ರು, ಈ ಮನೆಗೆ ಬಂದಮೇಲೆ ಹಿಂಗಾಯಿತು ಅಂತ ಮನೆಗೆ ಬೈತೀವಿ. ಯಾಕೆಂದರೆ ಅದರಲ್ಲಿ ನೆಗೆಟಿವ್ ಎನರ್ಜಿ ನಾವು ತೆಗೆದಾಕಿಲ್ಲ, ಆ ನೆಗೆಟಿವ್ ಎನರ್ಜಿ ನಡೆಸ್ಬಿಡ್ತು ಆ ಕರ್ಮನ. ಅದಕ್ಕೆ ಸುದರ್ಶನ ಮಂತ್ರ ಹೇಳಬೇಕು. ಅದರಲ್ಲಿ ಇನ್ನೂ ಬೇಕಾದಷ್ಟಿದೆ, ಓಂ ನಮೋ ಭಗವತೆ ಸುದರ್ಶನ ಅಯ ಭೋ ಭೋ ಸುದರ್ಶನ ದುಷ್ಟಂ ದಾರಯ ದಾರಯ ದುರಿತಂ ಹನ ಹನ ಪಾಪಂ ಹರ ಹರ. ಹೀಗೆ ಭಾಳಷ್ಟು ಬೀಜಾಕ್ಷ ಮಂತ್ರಗಳಿಂದ ಮಂತ್ರಗಳಿವೆ. ಅದನ್ನು ಹೇಳಿ ನಾವು ಹೋಮ ಮಾಡೋದ್ರಿಂದ, ಅದಕ್ಕೆ ಸಂಬಂಧಪಟ್ಟಂಥ ಹೋಮಕ್ಕೆ ದ್ರವ್ಯಗಳನ್ನು ಆಹುತಿ ಕೊಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಲ್ಲ ಥರ ನೆಗೆಟಿವ್ ಎನರ್ಜಿ ಡಿಸ್ಚಾರ್ಜ್ ಆಗುತ್ತೆ. ಆಮೇಲೆ ಹಸು ಕರು ಕರ್ಕೊಂಬಂದು ಒಳಗೆ ಪೂಜೆ ಮಾಡಬೇಕು, ಗೋ ಪ್ರವೇಶ ಮಾಡಬೇಕು ಅಂತ ಹೇಳ್ತಾರೆ. ಅಲ್ಲಿವರೆಗೂ ಯಾರೂ ಆ ಮನೇಲಿ ಅಡುಗೆ ಮಾಡೋಂಗಿಲ್ಲ, ಮನೆ ಸ್ನಾನ ಮಾಡೋಂಗಿಲ್ಲ, ಟಾಯ್ಲೆಟ್ ಮಾಡಬಾರ್ದು ಹೊಸ ಮನೆಯಲ್ಲಿ. ಹಸು ಕರು ಬಂದಾದಮೇಲೆ ಪೂಜೆ ಆದಮೇಲೆ
ನೀವು ಅಲ್ಲಿ ವಾಸ ಮಾಡಿ ಆಗ ಜೀವನ ಪ್ರಾರಂಭ. ಈಗೇನಾಗಿದೆ, ಟಾಯ್ಲೆಟು ಅಲ್ಲೇ, ಕಾಫಿ ಟೀ ಕುಡಿದು ಅಲ್ಲೇ, ತಿಂಡಿ ತಿಂದು ಅಲ್ಲೇ ಮಲಗಿ ಎಲ್ಲ ಆಮೇಲೆ ಗೃಹಪ್ರವೇಶ ಆಗ್ತಾ ಇದೆ. ಅದಕ್ಕೆ ಆ ಮನೆಯಲ್ಲಿ ಒಳ್ಳೆಯ ಲಕ್ಷಣಗಳಿಲ್ಲ. ಇನ್ನೊಂದು, ಗೃಹಪ್ರವೇಶ ಆದ ನೆಕ್ಸ್ಟಿಗೆ ಸತ್ಯನಾರಾಯಣ ಪೂಜೆ ಮಾಡ್ತಾರದು ಮಾಡೋಂಗಿಲ್ಲ ಅಂತ ನನ್ನ ಅಭಿಪ್ರಾಯ. ಸತ್ಯನಾರಾಯಣ ವ್ರತ ನಿಮ್ಮ ವಂಶದಲ್ಲಿ ನಡೆದು ಬಂದಿರಬೇಕು. ತಲತಲಾಂಧ್ರದಿಂದ ಸತ್ಯನಾರಾಯಣ ಈ ವಿಭೂತಿ ಹಾಕ್ತಾರಲ್ಲ ಅಂಥವರು ಸತ್ಯನಾರಾಯಣ ಪೂಜೆ ಮಾಡೋಂಗಿಲ್ಲ ಅಂತ ಹೇಳುತ್ತೆ. ನಾಮ ಹಾಕೋ ಜನ, ವಿಷ್ಣುವಿನ ಪೂಜೆ ಮಾಡೋ ಜನ ಮಾತ್ರ ಸತ್ಯನಾರಾಯಣ ಪೂಜೆ ಮಾಡಬೇಕು. ಅದು ಎಲ್ಲರೂ ಮಾಡೋಂಗಿಲ್ಲ, ಅವರಲ್ಲೂ ಇಲ್ಲ, ಅದು ನಡೆದು ಬಂದಿರಬೇಕು ಮನೆಯಲ್ಲಿ ಸಂಪ್ರದಾಯ. ಸುಮ್ಮನೆ ಸತ್ಯನಾರಾಯಣ ಪೂಜೆ ಮಾಡಿ ಮಾಡಿ ತಿನ್ ಮಾಡ್ತೀನಿ ಅಂತಾರೆ, ಅದರಿಂದ ತುಂಬ ತೊಂದರೆ ಆಗುತ್ತೆ. ಯಾಕೆಂದರೆ ಗೃಹಪ್ರವೇಶಕ್ಕೆ ಸತ್ಯನಾರಾಯಣ ಪೂಜೆ ಅವಶ್ಯಕತೆಯೇ ಇಲ್ಲ. ಶಾಸ್ತ್ರ ಉಲ್ಲೇಖನೇ ಮಾಡಿಲ್ಲ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ, ಅದು ತಪ್ಪು. ಮಾಡಿದ್ಮೇಲೆ ನಡೆಸ್ಕೊಂಬರ್ಬೇಕು, ಒಂದು ಸಲ ಮಾಡಿ ಬಿಡೋಂಗಿಲ್ಲ. ಅದು ವ್ರತ, ಸತ್ಯನಾರಾಯಣ ಪೂಜೆ ಅಲ್ಲ, ಅದು ಸತ್ಯನಾರಾಯಣ ವ್ರತ. ಆ ವ್ರತ ಮಾಡ್ಬೇಕಾದ್ರೆ ಸ್ವಲ್ಪ ಗಮನ ಇಟ್ಟು ಭಕ್ತಿಯಿಂದ ಸೀರಿಯಸ್ ಆಗಿ ಅವ್ರಿಗೆ ಕೇಳಿ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಇನ್ನೂ ಭಾಳಷ್ಟು ಇನ್ಫಾರ್ಮೇಷನ್ ಇದೆ, ಅದು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಮತ್ತು ಟ್ವಿಟ್ಟರು, ಲಿಂಕ್ಡಿನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅಪಾಯಿಂಟ್ಮೆಂಟ್ ವಿಷಯದಲ್ಲಿ ಹೇಳೋದಾದ್ರೆ ನಾನು ಸ್ಕ್ರೀನ್ಗೆ ತೋರಿಸ್ತಾ ಇದ್ದೀನಿ, ನೋಡಿ www.lakshmishrinivas.in ಅಂತ. ಇದಕ್ಕೆ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆದು. ಬರಬೇಕಾದ ಜಾತಕ ಇದೆ, ಜಾತಕ ತೊಗೊಂಡು ಬನ್ನಿ. ಕೆಲವರಿಗೆ ಈ ಲಕ್ವ, ಕ್ಯಾನ್ಸರು, ಪಿಟ್ಸು, ಹೀಗೆ ಹಲವಾರು ರೋಗಗಳು, ಕ್ರೋನಿಕ್ ಡಿಸೀಸ್, ಪ್ರಾರಬ್ಧ ರೋಗಗಳು, ಶಾಪಗ್ರಸ್ತ ರೋಗಗಳಿರ್ತದೆ. ಅದನ್ನು ಹೆಂಗೆ ಕ್ಯೂರ್ ಮಾಡಬೇಕು ಅನ್ನೋದು ವಿಷಯ ನಮ್ಗೆ ಗೊತ್ತಾಗಬೇಕು ಅಂದರೆ ನೀವು ಹಳೆ ರಿಪೋರ್ಟ್ಸ್ ತೊಗೊಂಬಂದರೆ ಅದು ನೋಡಿ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.